ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅಂತರ್ಮುಖ ಅಂತ ವಿಶೇಷವಾದಂತ ಒಂದು ಸೆಕ್ಷನ್ ಅನ್ನ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತು, ಇತ್ತೀಚೆಗೆ ಮಕ್ಕಳ ಮೇಲೆ ಒಂದು ದೌರ್ಜನ್ಯ ಇರ್ಬೋದು, ಹಿಂಸೆ ಇರ್ಬೋದು ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಒಟ್ಟಾರೆ ಸಮಾಜದ ಒಂದು ಈ ಒಂದು ಚಿತ್ರಣವನ್ನು ಬದಲಾಯಿಸುವಂತಹ ಒಂದು ನಿಟ್ಟಿನಲ್ಲಿ ಒಂದು ಅಂತರ್ಮುಖ ಒಂದು ಆ ಒಂದು ಹೆಸರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಕ್ಕಳಲ್ಲಿರುವಂತಹ ಸ್ಪೆಷಲ್ ಇದು ಅಬಿಲಿಟಿ ಇರ್ಬೋದು, ಅದನ್ನು ಗುರುತಿಸುವಂಥದ್ದು, ಹಾಗೆಯೇ ಅಂಥ ಮಕ್ಕಳಿಗೆ ಸಪೋರ್ಟ್ ಮಾಡುವಂಥದ್ದು, ಆ ಒಂದು ಏನಾದ್ರು ಹಿಂಸೆಗೊಳಗಾಗಿರುವಂತಹ ಮಕ್ಕಳು, ದೌರ್ಜನ್ಯಕ್ಕೊಳಗಾಗಿರುವಂತಹ ಮಕ್ಕಳನ್ನು ಸಪೋರ್ಟ್ ಮಾಡಿ ಅವರನ್ನ ರಕ್ಷಿಸೋದಿರ್ಬೋದು, ಅವ್ರಿಗೆ ಮುಂದೆ ಅವರ ಬಾಳಿಗೆ ಏನಾದರೂ ಒಂದು ನೆರವಾಗೋದಿರ್ಬೋದು, ಆ ಮೂಲಕ ಒಂದು ವಿಶೇಷವಾದಂಥ ಒಂದು ಫಂಕ್ಷನ್ಸ್ನ ಆರ್ಯ ಅಕಾಡೆಮಿಯಿಂದ ಮಾಡ್ಕೊಂಡು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಬನ್ನಿ, ನಿರ್ಮಲ ಅವ್ರ ಜೊತೆ ಈ ಬಗ್ಗೆ ಮಾತಾಡೋಣ. ಮಕ್ಕಳನ್ನ ಯಾವ ರೀತಿ ಬಳಸ್ಕೊಳ್ತಿದ್ದಾರೆ ಅನ್ನೋದು ತುಂಬ ಭಯ ಆಗ್ತಿದೆ, ಅದನ್ನು ವಿಚಾರ ಮಾಡೋಕ್ಕೂ ಆಗ್ತಿಲ್ಲ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಇದಕ್ಕೆ ನಾನು ಹೇಳೋದು ಇಷ್ಟೇ, ನಾನೇನೆ ಸ್ಟ್ರೆಸ್ಫುಲ್ ಲೈಫಿಗೆ ಕಾರಣ, ಮೇಜರ್ ಕಾರಣ ಅಂದರೆ ಅದೇ ನಾನೇನೆ. ಮತ್ತು ಕುಡಿದ್ಬಿಟ್ಟು ಬರೋವಂಥ ತಂದೆ, ದಿನ ಒಡಿಯೋವಂಥದ್ದು, ಅಂದರೆ ಅವ್ರು ನೋಡ್ತಾ ಇರೋದಾಗಲಿ, ಅವ್ರಿಗೆ ಹಾಕ್ತಾ ಇರೋದಾಗಲಿ, ಮತ್ತು ಜೀವನದಲ್ಲಿ ಏನನ್ನೂ ಪಡ್ಕೊತಾ ಇಲ್ಲ ಅಂತ ಮಕ್ಕಳಂತೂ ತುಂಬ ಜಾಸ್ತಿ ಇದ್ದಾರೆ. ಅವ್ರ ಪೇರೆಂಟ್ಸ್ ಹತ್ರ ಎಲ್ಲ ಮಾತಾಡಿ ಅವ್ರನ್ನೆಲ್ಲ ಒಂದು ಶಾಲೆಗೆ ಕಳಿಸುವಂಥ ವ್ಯವಸ್ಥೆ ನಾವು ಮಾಡುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ಅದು ಬಿಟ್ಟು ರೆಗ್ಯುಲರಾಗಿ ಕೌನ್ಸಿಲಿಂಗ್ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿಯಲ್ಲಿ ನೋಡಿದ್ರೇನು, ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್ ರೋಲ್ ಮಕ್ಕಳು ಒಂದು ಒಳ್ಳೆ ಬೆಳವಣಿಗೆಗೆ. ಫ್ಯಾಮಿಲಿನೇ ವಾತಾವರಣ ತುಂಬ ಇಂಪಾರ್ಟೆಂಟ್ ಆಗ್ತಿದೆ. ಒಂದು ನಾನು ನಿಮ್ಗೆ ಹೇಳಿದಂಗೆ ಮೊದಲನೇ ಸ್ಟೇಜ್ ಆ ಥರ ಇದ್ರೆ, ಈ ಮಿಡಲ್ ಕ್ಲಾಸಲ್ಲಿ ಏನಾಗ್ತಿದೆ, ಇಬ್ಬರೂ ಹಸ್ಬೆಂಡ್ ಆ್ಯಂಡ್ ವೈಫ್ ವರ್ಕ್ ಮಾಡ್ತಾ ಇದ್ದಾರೆ, ಸ್ಟ್ರೆಸ್ ಲೆವೆಲ್ಸ್ ಅಂತೂ ಈವ್ನಿಂಗ್ ಬರೋಷ್ಟೊಳಗೆ ತುಂಬ ಹೈ ಇರುತ್ತೆ ಅವ್ರಿಗೆ, ಈ ಮಕ್ಕಳ ಕಡೆ ಅವ್ರಿಗೆ ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಅದೊಂದು ರೀಸನ್ ಇರೋದ್ರಿಂದ ಬೇರೆಯವರು ಥರ್ಡ್ ಪರ್ಸನ್ಸು ಆ ವಾತಾವರಣನ ಮಿಸ್ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಅಬ್ಯೂಸ್ ಮಾಡೋಂಥದ್ದು ಆಗ್ತಾ ಇದೆ. ಇನ್ನು ಹೈಯರ್ ಸೊಸೈಟಿಗೆ ನಾವು ನೋಡಿದ್ರೆ, ಬೇಕಾದಷ್ಟು ಮೆಟೀರಿಯಲ್ಸು ಗ್ಯಾಜೆಟ್ಸು ಎಲ್ಲ ಕೈಗೆ ಕೊಟ್ಬಿಟ್ಟು ಮನೇಲಿ ಒಂದೇ ಮಗುನ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಮತ್ತು ಇಂಟರ್ನೆಟ್ ಆ್ಯಕ್ಸಸ್ ಇರ್ಬೋದು, ಇದರಿಂದ ಆ ಮಗುಗೆ ಎಕ್ಸ್ಪೋಜರ್ ಬೇಡದೇ ಇರೋವಂಥ ಕಂಟೆಂಟ್ಸ್ ಎಲ್ಲನೂ ಜಾಸ್ತಿ ಎಕ್ಸ್ಪೋಜರ್ಸ್ ಆಗ್ಬಿಟ್ಟು ಅದಕ್ಕೆ ತಪ್ಪು ಸರಿ ಗೊತ್ತಿಲ್ಲದೆ ಇರೋವಂಥ ಸಮಯದಲ್ಲಿ ಹಾಕ್ತಿರೋದ್ರಿಂದ ಅದೊಂದು ಬೇರೆಯವರು ಅಂದರೆ ಗೊತ್ತಿಲ್ಲದೆ ಇರೋರಿಂದ ಅಬ್ಯೂಸ್ ಆಗ್ತಾ ಇದೆ. ಮತ್ತು ಇನ್ನೊಂದು ಇಲ್ಲಿ ನಮಗೆ ಹೇಳಲೇಬೇಕು ಅನ್ನೋಂಥ ವಿಷಯ ಇದೆ, ಹುಡುಗಿರಿಗೆ ಹೆಣ್ಮಕ್ಳಿಗೆ ಮಾತ್ರ ಅಬ್ಯೂಸ್ ಆಗುತ್ತೆ ಅನ್ನೋಂಥದ್ದು ಸುಳ್ಳು, ಗಂಡು ಮಕ್ಳಿಗೂ ಆಗ್ತಾ ಇದೆ. ಹೌದು, ಮತ್ತು ಅಬ್ಯೂಸ್ ಅಂದಾಗ ಬೇರೆ 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 ಥರದ್ದಿದೆ. ಹೌದು, ಎಲ್ಲರಿಗೂ ನಾವು ಕಾಮನ್ ಆಗಿ ಯೋಚನೆ ಮಾಡೋದು ತಿಳ್ಕೊಂಡಿರೋದು ಬರೀ ಸೆಕ್ಷುವಲ್ ಅಬ್ಯೂಸ್ ಮಾತ್ರ, ಆ್ಯಕ್ಚುಲಿ ಕಾಣದೇ ಇರೋವಂಥದ್ದು ಅಂದರೆ ಎಮೋಷ್ನಲ್ ಅಬ್ಯೂಸ್. ಆ್ಯಸ್ ಎ ಪೇರೆಂಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು, ಸಂಜೆ ಏನೇ ಪ್ರೆಷರು ಏನೇ ವರ್ಕ್ ಇದ್ದರೆ ನಾನು ಸಂಜೆ ಒಂದು ಗಂಟೆ ಮಗುಗೆ ಡೇ ಹೆಂಗೆ ಆಗ್ತಾ ಇದೆ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಮಗು ಕಡೆ ಗಮನ ಕೊಡೋದು ಇವಾಗ ತುಂಬಾನೇ ತುಂಬ ಮುಖ್ಯ. ಲೈಫಲ್ಲಿ ಗಂಡ ಹೆಂಡತಿ ಇಬ್ಬರು ಅರ್ನ್ ಮಾಡೋಕೆ ಹೋಗ್ತಾರೆ ಹೊರಗಡೆ, ಜಾಬಲ್ಲಿ ಇರ್ತಾರೆ, ತುಂಬ ಕಷ್ಟ ಮಕ್ಕಳ ಜೊತೆಗೆ ಸ್ಪೆಂಡ್ ಮಾಡೋದು. ಅದರಲ್ಲೂ 90% ಮಕ್ಕಳಿಗೆ ಆಗ್ತಾ ಇರೋದು ಎಮೋಷನಲ್ ಅಬ್ಯೂಸ್, ಅದು ಪೇರೆಂಟ್ಸ್ ಒಬ್ಬರಿಂದನೇ ಸಾಧ್ಯ, ತಾಯಿಯಾಗಿ ತಂದೆ ಆಗಿರ್ಬೋದು. ಅಂತರ್ಮುಖ ದ ಸೈಲೆಂಟ್ ವಿಕ್ಟಿಮ್ಸ್ ಅಂತ, ಇವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಏನು ಆಗ್ತಾ ಇದೆ ಅವ್ರ ಜೊತೆಗೆ ಅಂತ, ಬಟ್ ನೊಂದ್ಕೊತಾ ಇದ್ದಾರೆ, ಎಲ್ಲ ಮನಸ್ಸಲ್ಲೇ ಇದೆ ಅವ್ರಿಗೆ, ನೋವು ಪಡ್ತಾ ಇದ್ದಾರೆ. ಅದಕ್ಕೆ ನಾವು ಅದಕ್ಕೆ ಹೆಸರು ಅಂತರ್ಮುಖ ಅಂತ ಇಟ್ಟಿದ್ದೀವಿ. ಇದು ಏನಂದರೆ, ಇದರಲ್ಲಿ ನಾವೇನು ವರ್ಕ್ ಮಾಡೋದು ಅಂದರೆ, ಇಂಥ ಮಕ್ಕಳನ್ನ ಐಡೆಂಟಿಫೈ ಮಾಡಿ, ಇಲ್ಲ ಅವರೇ ಬರ್ತಾರೆ ಈ ಥರ ಸಮಸ್ಯೆಗಳಿಂದ ಇದ್ದರೆ ಒಂದು ನಾವೇ ಹೋಗಿ ಐಡೆಂಟಿಫೈ ಮಾಡ್ತೀವಿ, ಮಾಡಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವರು ಈ ನೋವುಗಳು ಏನಿರುತ್ತೆ ಅದೇ ರೀ ಅದನ್ನು ಇಟ್ಕೊಂಡು ಬೆಳಿಬಾರ್ದು ಅವರು, ಅದು ಸಮಾಜಕ್ಕೆ ಒಳ್ಳೆಯದಲ್ಲ ಮುಂದೆ. ಅದಕ್ಕೋಸ್ಕರ ಅವ್ರಿಗೆ ಒಂದು ಒಳ್ಳೆ ಕೌನ್ಸಿಲಿಂಗ್ ಕೊಡೋವಂಥದ್ದು ಮಾಡ್ತೀವಿ ಇಲ್ಲಿ. ಇಲ್ಲಿ ಮುಖ್ಯವಾಗಿ ಏನಂದರೆ, ಬರಬೇಕು ಮಕ್ಕಳು, ಮಕ್ಕಳು ಸಮಸ್ಯೆ ಇದ್ದರೆ ಓಪನ್ ಆಗಿ ಬಂದು ಹೇಳೋದಕ್ಕೆ ಇದು ಪ್ಲೇಸು. ಇದು ಮಕ್ಕಳೇ ಬರಬೇಕು ಅಂತಲೂ ಇಲ್ಲ, ದೊಡ್ಡವರು ಬರ್ಬೋದು. ಈಗ ಒಂದು ಈ ವಿಷಯ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ, ಈ ಚಿಕ್ಕ ಮಕ್ಕಳಲ್ಲಿ ಏನು ಮನಸ್ಸಿನಲ್ಲಿ ಅವ್ರಿಗೆ ನೋವುಗಳು ಆಗಿರುತ್ತೆ, ಅಬ್ಯೂಸ್ ಆಗಿರುತ್ತೆ ಸ್ವಂತದವರಿಂದ ಆಗಿರುತ್ತೆ, ಅದು ಆಚೆ ಗೊತ್ತಾಗ್ತಾ ಇರಲ್ಲ. ಬಟ್ ಅದೇ ರೀತಿ ಬೆಳೆದಾಗ ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ಅವ್ರ ಬಿಹೇವಿಯರ್ ಇಶ್ಯೂಸು ತುಂಬ ಇರುತ್ತೆ. ಸೊ ಅಂಥವ್ರಿಗೂ ನಾವು ಕೌನ್ಸಿಲಿಂಗ್ ಮಾಡ್ತೀವಿ, ಅವ್ರು ಬಂದು ನಮ್ಮ ಹತ್ರ ಓಪನ್ ಆಗಿ ಮಾತಾಡ್ತಾರೆ, ಮಾತಾಡಿದಾಗ ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ, ಅವಾಗ ಒಂದು ಪೀಸ್ಫುಲ್ ಲೈಫ್ನ ಲೀಡ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾಳಿದ್ದು ಅದು 20ನೇ ತಾರೀಕು ಟೌನ್ ಹಾಲಲ್ಲಿ 2 ಗಂಟೆಯಿಂದ ಒಂದು ಸೆಮಿನಾರ್ ಆರ್ಗನೈಸ್ ಮಾಡಿದ್ದೀವಿ, ಎಲ್ಲರೂ ಬರ್ಬೋದು.
ಬಂದು ತಮ್ಮ ಮಕ್ಕಳ ಬಗ್ಗೆ ತಿಳ್ಕೊಳ್ಳಿ ಅಂದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ, ಅವೇರ್ನೆಸ್ ಇಲ್ಲದೆ ಇರೋದೇ ಇದಕ್ಕೆಲ್ಲ ಕಾರಣ. ಅದಕ್ಕೆ ಅದು ಬಂದಾಗ ಬಂದು ಅಂತ ಕಾರ್ಯಕ್ರಮಗಳೆಲ್ಲ ಎಲ್ಲೆಲ್ಲ ಆಗತ್ತೋ ಅವರು ಅಟೆಂಡ್ ಮಾಡಿದಾಗ ಅವ್ರಿಗೆ ಅವ್ರ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು ಅಂತ ಗೊತ್ತಾಗತ್ತೆ. ಸೊ ಒಟ್ಟಾರೆಯಾಗಿ ನಿಮಗೆ ಕೇಳೋದಾದರೆ, ಮಹಿಳೆಯಾಗಿ ನೀವು ಎಲ್ಲ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಈ ಒಂದು ಫಂಕ್ಷನ್ಸ್ನೆಲ್ಲ ಹಮ್ಮಿಕೊಂಡು ಆರ್ಯ ಅಕಾಡೆಮಿ ಮೂಲಕ ತುಂಬ ಖುಷಿಯಾಗಿದ್ದೀರ ಅನ್ಕೋತೀನಿ. ಯಾಕಂದರೆ ಮಕ್ಕಳಿಗೆ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ನಿಮ್ಮ ಉದ್ದೇಶ ಇದೆ. ಸೊ ಏನಂತೀರ ನಿಮ್ಮ ಒಟ್ಟಾರೆ ನಿಮ್ಮ ಕೆಲಸಗಳ ಬಗ್ಗೆ, ನಿಮ್ಮ ಬಗ್ಗೆ ಹೇಳೋದಾದರೆ? ಇದು ನೀವು ಹೇಳ್ದಂಗೆ ತುಂಬ ಸಂತೋಷ ಕೊಡುತ್ತೆ. ಏನಿಲ್ಲ ಅಂದ್ರೂ ನಮ್ಮ ಮನಸ್ಸಿಗೆ ನಾವು ಇವಾಗ ಇನ್ನೊಬ್ಬರ ಕಷ್ಟ ನೋಡಿದಾಗ ನಮ್ಮ ಕಷ್ಟ ಇದೆ ಅಂತ ಅನಿಸೋದಿಲ್ಲ ಅಲ್ವಾ? ಅದಕ್ಕನ್ನು ಏನು ಬೇಕು ಹೇಳಿ, ನಮ್ಮ ಕಷ್ಟ ಮರಿಬೋದು ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರಿಂದ, ಇಲ್ಲ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡೋದ್ರಿಂದ ಅಂದರೆ ಅದು ನನಗೆ ಸಂತೋಷ ಕೊಡ್ತಾ ಇರೋವಂಥ ವಿಷಯ. ಇದರಿಂದ ನನ್ನ ಮನೆ ನಮ್ಮ ಮನೆ ಅಂತ ಯೋಚನೆ ಮಾಡಿದಾಗ ನನ್ನ ಮಗನಿಗೆ ಅವನಿಗೆ ಇದರಿಂದ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಇದೆ. ಸೊ ನಾನು ನಮ್ಮ ಸಿಂಗಲ್ ಪೇರೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಇವಾಗ ನಾನು ಸಿಂಗಲ್ ಪೇರೆಂಟ್ ಆಗಿದ್ಕೊಂಡು ಅವ್ರಿಗೆ ಆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕಂದ್ರೆ ನಾವು ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದಾಗ ನನ್ನ ಮಗುಗೆ ನನಗೆ ಅರ್ಥ ಆಗಿರೋದಿಲ್ಲ. ಅವನು ಹೇಳ್ತಾನೆ ನನಗೆ ಅಮ್ಮ ಇರುವಾಗ ನನಗೇನು ಯೋಚನೆ ಇಲ್ಲ ಅಂತ. ಅದೇ ನನಗೆ ಬೇಕಾಗಿರೋದು. ಈ ರೀತಿಯಲ್ಲಿ ಇನ್ನೂ ಮುಂದಕ್ಕೆ ಹೇಳಬೇಕಂದ್ರೆ ಅವನಿಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದರೆ, ಅವ್ನು ಎಷ್ಟು ಸಪೋರ್ಟಿವ್ ಆಗಿದ್ದಾನೆ ನನ್ನ ಕೆಲಸಗಳಲ್ಲಿ ಅಂದರೆ, ಅವನು ಈ ಚೈಲ್ಡ್ ಅಬ್ಯೂಸ್ ಬಗ್ಗೆ ಅವನೊಂದು ಬುಕ್ ಬರೆದಿದ್ದಾನೆ, ಕಂಪೈಲ್ ಮಾಡಿದ್ದಾನೆ ಈ ಬುಕ್ಕು. ಈ ಆ ಬುಕ್ಕಲ್ಲಿ ಏನಂದರೆ ಎಲ್ಲ ಡೀಟೇಲ್ಸ್ ಇದೆ, ಒಂದು ಪೇರೆಂಟಾಗಿ ಹೆಂಗೆ ನೋಡ್ಕೋಬೇಕು, ಚೈಲ್ಡ್ ಅಬ್ಯೂಸ್ ಅಂದರೆ ಏನು, ಯಾವ್ಯಾವ ಥರದ್ದು ಟೈಪ್ಸ್ ಇದೆ, ಏನೇನು ಆಗ್ತಿದೆ ಅನ್ನೋದು ಫುಲ್ ಬುಕ್ಕು ಕಂಪೈಲ್ ಮಾಡಿದ್ದಾನೆ. ಆ ಬುಕ್ನ ಈ ಟೌನ್ ಹಾಲಲ್ಲಿ ಏನು ಕಾರ್ಯಕ್ರಮ 20ನೇ ತಾರೀಕು ನಡೀತಿದೆಯಲ್ಲ, ಅವತ್ತು ಆ ಬುಕ್ಕು ರಿಲೀಸ್ ಮಾಡ್ತಿದ್ವಿ. ಅದನ್ನು ಓದಿದ್ರೇನೇ ಒಂದು ಪೇರೆಂಟ್ಗೆ ಒಂದು ಐಡಿಯಾ ಬಂದುಬಿಡುತ್ತೆ ಹೆಂಗೆ ನೋಡ್ಕೋಬೇಕು ಅಂತ. ಅಬ್ಯೂಸ್ ಮಾಡಬೇಡಿ, ಅಬ್ಯೂಸೇ ಬೇರೆ, ಡಿಸಿಪ್ಲಿನೇ ಬೇರೆ. ಹೌದು, ಅದನ್ನು ನಾವು ಟ್ರೈನಿಂಗ್ ಥ್ರೂ ಟ್ರೈನಿಂಗ್ ಹೇಳ್ಕೊಡ್ತಾ ಇದ್ದೀವಿ ಹೆಂಗೆ ಅದನ್ನು ಮಾಡಬೇಕು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿರ್ಮಲ ಅವರ ಜೊತೆ ಮಾತಾಡೋದಕ್ಕೆ. ಓಕೆ ವೀಕ್ಷಕರೇ, ನಿಜವಾಗ್ಲೂ ಮಕ್ಕಳಿಗೆ ಈಗಿನ ಕಾಲದಲ್ಲಿ ಏನು ಬೇಕು ಏನು ಬೇಡ ಅನ್ನುವಂಥದ್ದು ನಿಜವಾಗ್ಲೂ ಪೇರೆಂಟಲ್ಲೇ ತುಂಬ ಕನ್ಫ್ಯೂಷನ್ ಇರುತ್ತೆ. ನನ್ನ ಮಗುಗೆ ಏನು ಬೇಕು, ಅವನಿಗೆ ಏನು ಇಷ್ಟ, ಏನು ಕೊಟ್ಟರೆ ಅವನಿಗೆ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋಂಥದ್ದು. ಮಕ್ಕಳನ್ನು ಬೆಳೆಸುವಂತಹ ವಾತಾವರಣ ತುಂಬಾ ಇಂಪಾರ್ಟೆಂಟ್. ಈಗಿನ ವಾತಾವರಣ ನಿಮಗೆಲ್ಲ ಗೊತ್ತು, ಸ್ಪರ್ಧಾತ್ಮಕ ಜಗತ್ತು, ಮಕ್ಕಳಲ್ಲಿ ಒತ್ತಡವನ್ನು ಜಾಸ್ತಿ ತರ್ತಾ ಇದ್ದೀವಿ. ಆದರೆ ಅದೆಲ್ಲದ ಹೊರತುಪಡಿಸಿ ಜೀವನ ಹೇಗಿರಬೇಕು, ಮಕ್ಕಳಿಗೆ ಬೇಸಿಗೆಯಾಗಿ ಕಲಿಸುವಂತಹ ಗುಣಗಳೇನು, ಗುರುಗಳಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು, ಗುರು ಹಿರಿಯರು ಅಂದರೆ ಏನು, ಆಮೇಲೆ ಸುತ್ತಮುತ್ತ ಪರಿಸರ ಹೇಗಿರಬೇಕು, ಮಕ್ಕಳು ಏನನ್ನು ಕಲಿಬೇಕು, ಇದೆಲ್ಲದರ ಒಂದು ಬೇಸಿಕ್ ಜೀವನ ಪಾಠ ಏನಿದೆಯಲ್ಲ ಅದು ಆರೆ ಅಕಾಡೆಮಿಲಿ ನಡೀತಾ ಇದೆ. ಸೊ ಮಕ್ಕಳಿಗೆ ವಿಭಿನ್ನವಾದಂಥ ಒಂದು ತರಬೇತಿನ ಇಲ್ಲಿ ಕೊಡಲಾಗ್ತಿದೆ. ಸೊ ಇದು ನಿಮಗೆ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದು ಇವತ್ತಿನ ಸುಭಾಷಣೆ ವಿಶೇಷ. ನೇರ ಅದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.